video presented by Inspire Global Group Institute. Learn to succeed. Institute offers a wide range of professional and technical courses, currently offering 20% discounts. Visit for details and free career counseling at MG Road, Adarsh Nagar, Kalburgi. Gulbarga jilleyalli Vatnur gramadalli ee mannuvadigalu hagu kidigadigalu Dr. Baba Saheb Ambedkar avara ondu puttarige ಚಪ್ಪಲಿ ಹಾರ ಹಾಕುವುದರ ಮೂಲಕ ಈ ರಾಜ್ಯದ ಹಾಗೂ ರಾಷ್ಟ್ರ ಒಂದು ಭಾವೈಕ್ಯತೆ ಕೆಡಿಸಿರ್ತಕ್ಕಂಥ ವಿಷಯ ಆಗಿರ್ಬೋದು. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇವರಿಗೆ ಕುಂಡ ಉರ್ದಂಗೆ ಆಗ್ತದ. ಈ ಒಂದು ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಇರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಈ ಒಂದು ಜಗತ್ ಸರ್ಕಲ್ ನಲ್ಲಿ ಬಂದು ಭೇಟಿಯ ಮಾಡಬೇಕು. ಅದೇ ರೀತಿಯಾಗಿ ಅವರನ್ನು ನಾವು ಗಡುವು ಕೊಡ್ತೀವಿ. 24 ಗಂಟೆಯೊಳಗ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲಪ್ಪ ಅಂತಂದ್ರೆ ಇಡೀ ಕಲಬುರಗಿ ಅಲ್ಲ ಇಡೀ ರಾಷ್ಟ್ರ ಬಂದ್ ಮಾಡತಕ್ಕಂತ ಒಂದು ಕೂಗನ್ನು ಕೊಡ್ತೀವಿ ಅಂತ ಹೇಳ್ತಾ ಇವತ್ತೇನು ಗುಲ್ಬರ್ಗ ಜಿಲ್ಲೆಯ ಏನು ಕೋಟ್ನೂರು ಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಏನು ಜಾತಿವಾದಿಗಳು ಏನು ಕೋಮುವಾದಿಗಳು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ನೀವು ಅವಮಾನ ಮಾಡಿದಿರಿ. ಸೂಳೆ ಮಕ್ಕಳೇ ನಾಚಿಕೆ ಆಗಬೇಕು. ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರಪ್ಪ ಅಂತಂದ್ರೆ ಯಾವ ಮಟ್ಟದಲ್ಲಿ ಇವತ್ತು ಸಂವಿಧಾನದ ಎಲ್ಲರೂ ಋಣ ನೀವು ತಿಂತಾ ಇದ್ದೀರಿ. ನಿಮಗೆ ನಾಚಿಕೆ ಬರಬೇಕು. ಕೂಡಲೇ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋತೀನಿ. ಇಮಿಡಿಯೇಟ್ ಆಗಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದ್ದಾರೆ ಕೂಡಲೇ ಅವರಿಗೆ ಬಂಧಿಸಬೇಕು. ಬಂಧಿಸುವುದಲ್ಲೇ ಅವರ ಆಸ್ತಿ ಮುಟ್ಟುಗೋಲು ಮಾಡಬೇಕು. ಅವ್ರ ಮೇಲೆ ರೌಡಿ ಶೀಟರ್ ದಾಖಲೆ ಮಾಡಬೇಕು. ಅವ್ರನ್ನ ಈ ಜಿಲ್ಲೆಯಿಂದ ತಡಿಪಾರು ಮಾಡಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಕಡೆ ಇವತ್ತು ಕಮಲಾಪುರ ಆಗಿರ್ಬೋದು ಮತ್ತು ವಿ ಕೆ ಸಲಗರ್ ಗ್ರಾಮದಲ್ಲಿ ಕೂಡ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿದ್ದುದು ಇದ್ದುದದ. ಅರೆ ನಾವು ಸುಮ್ ಕುಂತಿದೇವಪ್ಪ, ನಮಗ ಬುದ್ಧಂದು ಶಾಂತಿನೂ ಗೊತ್ತದ, ಬಾಬಾ ಸಾಹೇಬರ ಪೆನ್ನು ಗೊತ್ತದ, ಟಿ ಪುಸ್ತಕ ತಂದು ಹಡಗಲು ನಮಗೆ ಗೊತ್ತದ. ಇವತ್ತು ಸುಮಾರು ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಇದ್ದುದದ. ಕೂಡಲೇ ಡಿ ಸಿ ಅವರು ಏನು ಸ್ಥಳಕ್ಕೆ ನೀವು ಭೇಟಿ ನೀಡಿದ್ರಿ. ಇವತ್ತು ಜಿಲ್ಲಾಡಳಿತ ಮನವಿ ಮಾಡ್ಕೋತೀವಿ. ಒಂದು ದಿನದಾಗಿ ಇವತ್ತು ಚಂತನ ಅವರಿಗೆ ಅರೆಸ್ಟ್ ಮಾಡ್ಬೇಕಂತೇಳಿ ನಮ್ದೆಲ್ಲ ಟೋಟಲಿ ಎಲ್ಲ ಮನವಿ ಇದ. ಒಂದು ವೇಳೆ ಮಾಡಿದಪ್ಪ ಅಂದ್ರೆ ನಾವು ಕಮಿಷನರ್ ಕಚೇರಿ ಮುತ್ತಿಗೆ ಮಾಡ್ತೀವಿ, ಡಿ ಸಿ ಕಚೇರಿ ಮುತ್ತಿಗೆ ಮಾಡ್ತೀವಿ ಅಂತ ಈ ವಿಷಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೆಟಿ ಪುತ್ತಲ್ತಾನ್ ಕಲ್ ರಾತ್ ಕೋ ಜೋ ಇನ್ಸಿಡೆಂಟ್ ಹುವಾ ಹೈ ಕೋಟ್ನೂರ್ ಮೇ ಬಹುತ್ ಹಿ ದುಃಖದ ಇನ್ಸಿಡೆಂಟ್ ಹೈ. ಜೈಸೆ ಕಿ ಆಪ್ ಸಬ್ಕಾ ಮಾಲೂಮ್ ಹೈ ಕಲ್ ರಾಮ ಮಂದಿರ್ ಕಾ ಉದ್ಘಾಟನ್ ಹುವಾ ಹೈ. ಉಸಿ ಕೆ ಸಾಥ್ ಹಿ ಸಾಥ್ ಉಸಿ ಕೆ ಉಸಿ ಮೇ ರಹತೆ ಹುಯೆ ಯೆ ಲೋಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಸ್ಟ್ಯಾಚ್ಯೂ ಕೆ ಸಾಥ್ ಬಹುತ್ ಗಲತ್ ಕರೆ ಹೈ. ಮೈ ಬೋಲ್ನಾ ಚಾಹತಾ ಹೂಂ, ಮೈ ಬತಾನಾ ಚಾಹತಾ ಹೂಂ, ಯೆ ಜೋ ಇನ್ಸಿಡೆಂಟ್ ಕರೆ ಹೈ ಯೆ ಕುತ್ತೆ ಕೆ ಬಚ್ಚೋ ಕೋ ಸಲಾಖೋ ಕೆ ಪೀಛೆ ಭೇಜನಾ ಬಹುತ್ ಜರೂರಿ ಹೈ. ಔರ್ ಇನ್ಕೋ UAPA ಲಗಾಕರ್ ಇನ್ಕೋ ದೇಶ ದ್ರೋಹಿ ಸಾಬಿತ್ ಕರ್ಕರ್ ಇನ್ಕೋ ಫಾಸಿ ಕೆ ತಖ್ತೆ ತಕ್ ಪಹುಂಚಾನಾ ಚಾಹಿಯೆ. ಯೆ ಲೋಗ್ ಸಮಜ್ತೆ ಹೈ ಯಹಾ ಪರ್ ಮನುಸ್ಮೃತಿ ಲಾಗೂ ನಹೀ ಹೋತಿ ಹೈ. ಯಹಾ ಪರ್ ಹಮಾರೆ ಔರ್ ಆಪ್ ಸಬ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀ ನೆ ಸಂವಿಧಾನ ದಿಯಾ ಹೈ ಹಮ್ ಸಬ್ಕೋ. ಯಹಾ ಪರ್ ಸಬ್ಕೋ ಜೀನೆ ಕಾ ಆಖ್ ಹೈ ಔರ್ ಸಬ್ಕೆ ಹಮ್ಕೋ ರಹನೆ ಕಾ ಆಖ್ ಹೈ ಔರ್ ಸಬ್ ಅಪ್ನಿ ಅಪ್ನಿ ಮಜ್ಹಬ್ ಕೋ ಮಾನ್ನೆ ವಾಲೆ ಲೋಗ್ ಹೈ. ಜೆಸೆ ಕೆ ಬುದ್ಧ ಮಜ್ಹಬ್ ಕೆ ಲೋಗ್ ಹೈ, ಮುಸ್ಲಿಮ್ ಮಜ್ಹಬ್ ಕೆ ಲೋಗ್ ಹೈ, ಸಿಖ್ ಮಜ್ಹಬ್ ಕೆ ಲೋಗ್ ಹೈ, ಕ್ರಿಶ್ಚಿಯನ್ ಮಜ್ಹಬ್ ಕೆ ಲೋಗ್ ಹೈ. ಹರ್ ಕಮ್ಯುನಿಟಿ ಕೆ ಲೋಗೋ ಕೋ ಹಿಂದೂಸ್ತಾನ್ ಮೇ ಜೀನೆ ಕಾ ಫ್ರೀಡಮ್ ಸ್ಪೀಚ್ ಕರ್ನೆ ಕಾ ಉನ್ಕೋ ಅಪ್ನೆ ಅಪ್ನೆ ಧರ್ಮ ಕೋ ಫಾಲೋ ಕರ್ನೆ ಕಾ ಹಕ್ ಹೈ. ಇಸಿ ತರೀಕೆ ಸೆ ಕಲ್ ಜೋ ಇನ್ಸಿಡೆಂಟ್ ಹುವಾ ಹೈ ವೋ ಬಹುತ್ ಹಿ ದುಃಖದ ಹೈ. ಮೈ ಯೆ ಲೋಗೋ ಕೋ ಬೋಲ್ನಾ ಚಾಹತಾ ಹೂಂ, ಅಗರ್ ತುಮ್ಕೋ ಐಸೆ ಹಿ ಅಗರ್ ಕರ್ನಾ ಹೈ ತೋ ತುಮ್ ಲೋಗ್ ಯೆ ದೇಶ್ ಛೋಡ್ ಕರ್ ಚಲೇ ಜಾಯಿಯೆ. ಅಗರ್ ತುಮ್ಕೋ ಇತನಾ ಹಿ ಶೌಕ್ ಹೈ ತೋ ಅಪ್ನಾ ಏಕ್ ಅಲಗ್ ದೇಶ್ ಬನಾಯಿಯೆ. ಮನುಸ್ಮೃತಿ ಉಧರ್ ಲಾಗೂ ಕರ್ಕರ್ ಉಧರ್ ಅಪ್ನಾ ಜೀವನ್ ಸಫಲ ಕೀಜಿಯೆ. ಯಹಾ ಪರ್ ರಹೆಂಗೆ ತೋ ಹಿಂದೂ ಮುಸ್ಲಿಮ್ ಸಿಖ್ ಈಸಾಯಿ ದಲಿತ್ ಹರ್ ಕಮ್ಯುನಿಟಿ ಕೆ ಲೋಗ್ ರಹೆಂಗೆ. ಮೈ ಔರ್ ಏಕ್ ಬಾರ್ ಚೇತಾವಣಿ ದೇನಾ ಚಾಹತಾ ಹೂಂ, ಅಗರ್ 24 ಅವರ್ಸ್ ಮೇ ಇನ್ ಲೋಗೋ ಕೋ ಅರೆಸ್ಟ್ ಕರ್ಕರ್ ಇನ್ಕೆ ಊಪರ್ UAPA ನಹೀ ಲಗಾಯೆಂಗೆ, ಹಮ್ ಬಹುತ್ ಬಡಾ ಪ್ರದರ್ಶ ಕರೆಂಗೆ. ಔರ್ ಇಸ್ಕೋ ಹಮ್ಕೋ ಮಾಲೂಮ್ ಹೈ
डॉक्टर बाबा साहब अम्बेडकर जी ने हमें कलम दिया है, संविधान दिया है उन्होंने, हमको पता है संविधान से हमारा हक किस तरह से लेना है। अगर हमको हमारा हक नहीं मिलेगा, इनको इंसाफ नहीं देंगे, तो हमारे टीपू सुल्तान रहमतुल्लाह अलैह ने हमको तलवार भी दी है, हमको दोनों लेना आता है। टीपू सुल्तान की तलवार भी हमारे पास है और बाबा साहब अम्बेडकर का कलम भी हमारे पास है। हम जब तक कानून के दायरे में है तब तक हम हैं। अगर हम कानून के दायरे से बाहर रहेंगे तो ये बात बहुत बिगड़ जाएगी। मैं और एक बार अपील करता हूँ, ये लोगों को जल्द से जल्द अरेस्ट कर इनके ऊपर यूएपीए लगाकर इनको तड़ीपा, देशद्रोही, एक्चुअल देशद्रोही ये लोग हैं। अगर उनके पास दम है तो फिर हम बताएंगे उनको क्या कर रहे हैं, उनको उनके अंजाम तक पहुंचा कर रहेंगे। दलित सेना संगठन खामोश बैठने वाला संगठन नहीं है। हम इनको तय तक पहुंचकर इनको सलाखों के पीछे भेजे तक छोड़ेंगे नहीं। और मैं सरकार से अपील करता हूं, इन लोगों के ऊपर कड़ी से कड़ी कार्रवाई लीजिए। और हमारे डिस्ट्रिक्ट इंचार्ज मिनिस्टर श्री प्रियंक खरगे जी से अपील करता हूँ, डीसी मैडम से अपील करता हूँ, सिटी पुलिस कमिश्नर सर से अपील करता हूँ और एसपी सर से अपील करता हूँ, ये लोग स्ट्रिक्ट एक्शन लेकर इनको ऐसे ही अगर छोड़ेंगे तो आगे ये लोग और भी इंसिडेंट करेंगे। ये लोग अब तक सिर्फ और सिर्फ मुस्लिम के पीछे पड़े थे, अब ये लोग दलित के भी पीछे पड़े हैं। ये लोग सिर्फ और सिर्फ हिंदूवादी काम करना जानते हैं और लोगों को भटका कर, लोगों के अंदर झगड़ा लगाकर ये लोग देश का माहौल खराब कर रहे हैं। आप सबको मालूम होना चाहिए, जितने भी बड़े बड़े लीडर हैं, अमित शाह है, मोदी जी है, योगी है, ये जितने भी बड़े बड़े लीडर हैं, ये जो जितने भी हिंदूवादी जो बड़े बड़े लीडर हैं, इनके लड़के क्या रोड पर आकर प्रोटेस्ट करते हैं? इनके बच्चे बड़े बड़े हॉस्टल में, बड़े बड़े कॉलेजेस में, दूसरी कंट्री में पढ़ते हैं। हम गरीब के बच्चे आकर रोड पर एहतजाज करते हैं, ये लोगों के बच्चे बड़े बड़े फ्लाइट से बड़े बड़े कंट्री में रहकर ऐश कर रहे हैं। ये लोग सिर्फ गरीब लोगों को लड़ाकर, हिंदू मुस्लिम में झगड़ा लगाकर, ये लोग राजनीति के सिवा कुछ और नहीं कर रहे। तो मैं बोलना चाहता हूँ 24 आवर्स में अगर ये नहीं होगा इनको अरेस्ट, हम बहुत बड़ा प्रोटेस्ट करेंगे। इतना बोलते हुए मैं अपनी बात खत्म करता हूँ। जय भीम, जय टीपू सुल्तान। दिस वीडियो प्रेजेंटेड बाय इंस्पायर ग्लोबल ग्रुप इंस्टीट्यूट। लर्न टू सक्सीड। इंस्टीट्यूट ऑफर्स अ वाइड रेंज ऑफ प्रोफेशनल एंड टेक्निकल कोर्सेज, करंटली ऑफरिंग 20% डिस्काउंट्स। विजिट फॉर डिटेल्स एंड फ्री करियर काउंसलिंग एट MG रोड, आदर्श नगर, कलबुर्गी।